ಹಲೋ ಗೈಸ್ ಹೇಗಿದ್ದಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾ ಅನ್ಕೊಂಡಿದ್ದೀನಿ ಗೈಸ್ ದೀಪಾವಳಿ ಹತ್ತಿರ ಇದೆ ಎಲ್ಲರೂ ತಮ್ಮ ಮನೆಯನ್ನು ರಿನೋವೇಷನ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ಎಲ್ಲರೂ ಏನಾದರೂ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಸಾಮಾನು ತೊಗೊಬೇಕು ಮನೆ ಸಲುವಾಗಿ ಅಂದ್ಕೊಂಡಿರ್ತಾರೆ ಹಾಗೆ ಮನೇನ ರಿನೋವೇಷನ್ ಮಾಡಬೇಕು ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಈ ಒಂದು ದೀಪಾವಳಿನ ಕಲರ್ಫುಲ್ ಆಗಿ ಮಾಡಬೇಕು ಅಂದ್ಕೊಂಡಿರ್ತಾರೆ ಸೊ ಹಲವಾರು ಜನರಿಗೆ ದುಡ್ಡಿನ ಕೊರತೆ ಇರುತ್ತೆ ಸೊ ಅವರು ಈ ಒಂದು ವಿಡನ ಕೊನೆ ತನಕ ನೋಡಿ ಹಾಗೆ ಈ ಒಂದು ವಿಡನಲ್ಲಿ ನಿಮಗೆ ಟಾಪ್ ಫೈವ್ ಕ್ರೆಡಿಟ್ ಲೈನ್ ಲೋನ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಲೋನ್ ಅಪ್ಲಿಕೇಶನ್ಸ್ಗಳಿಂದ ಇನ್ಸ್ಟಂಟಾಗಿ ನೀವು ಕ್ರೆಡಿಟ್ ಲೈನ್ ಲೋನನ್ನು ತೊಗೊಂಬಿಟ್ಟು ನಿಮ್ಮ ಒಂದು ಅವಶ್ಯಕತೆಗಳೇನಿದ್ದಾವೆ ಅವುಗಳನ್ನು ನೀವು ಪೂರ್ತಿಯಾಗಿ ಮಾಡ್ಕೊಬೋದು ಸೊ ಈ ಒಂದು ಅಪ್ಲಿಕೇಶನ್ಸ್ಗಳಿಂದ ಒಂದು ಸಾವಿರದಿಂದ ಹಿಡಿದ್ಬಿಟ್ಟು ಅಪ್ ಟು ಹತ್ತು ಲಕ್ಷದವರೆಗಿನ ಇನ್ಸ್ಟೆಂಟ್ ಆಗಿರೋ ಲೋನನ್ನು ಕ್ರೆಡಿಟ್ ಲೈನ್ ಲೋನನ್ನು ತಗೊಬೋದು ನಂತರ ಇದನ್ನು ಆ್ಯಸ್ ಅ ಬೈನೋ ಪಿಲೇಟರಾಗಿ ಯೂಸ್ ಮಾಡಿಕೊಂಡು ನೀವು ಮತ್ತೆ ರಿಪೇವನ ಮಾಡಬೇಕಾಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ಸ್ಗಳು ಯಾವ ಯಾವ ರೀತಿ ನೀವು ಲೋನ ತಗೊಬೇಕು ಎಲ್ಲ ಪ್ರೊಸೆಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ಹಾಕು ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ ಸೊ ನಮ್ಮ ಲಿಸ್ಟ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಬರುವಂಥ ಅಪ್ಲಿಕೇಶನ್ ಹೆಸರು ಸ್ಟ್ಯಾಶ್ವಿನ್ ಸ್ಟ್ಯಾಶ್ವಿನ್ ಅಪ್ಲಿಕೇಶನ್ ಅಕಾರ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರುತ್ತೆ ಮೂರು ಪಾಯಿಂಟ್ ಎಂಟು ರೇಟಿಂಗ್ ಇದೆ ಎರಡು ಲಕ್ಷ ನಾಲ್ಕು ಸಾವಿರ ರಿವ್ಯೂಸ್ ಇದಾವೆ ಐದು ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ ಈ ಒಂದು ಅಪ್ಲಿಕೇಶನ್ ಇಂದ ಒಂದು ಸಾವಿರದಿಂದ ಹಿಡಿದ್ಬಿಟ್ಟು ಅಪ್ ಟು ಹತ್ತು ಲಕ್ಷದವರೆಗಿನ ಲೋ ಇಂಟ್ರೆಸ್ಟ್ ಲೋನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಈ ಒಂದು ಲೋನ್ ಆಸ್ ಅ ಬೈ ನೌ ಪಿಲೇಟರ್ ಆಗಿ ನೀವು ಯೂಸ್ ಮಾಡ್ಕೊಬೋದು ಅಂದರೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಸೊ ಅಲ್ಲಿ ನೀವು ಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ಯಾನ್ ಆ್ಯಂಡ್ ಪೇ ಮಾಡಿಬಿಟ್ಟು ಏನಾದರೂ ಪರ್ಚೇಸ್ ಮಾಡಿಕೊಂಡು ಪೇ ಮಾಡ್ಕೊಬೋದಾಗಿದೆ ಓಕೆ ಸೊ ಈ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಕ್ರೆಡಿಟ್ ಲೈನ್ ಆಗಿ ಆ್ಯಂಡ್ ಇಂಟ್ರೆಸ್ಟ್ ಕೂಡ ಇಲ್ಲಿ ಕಡಿಮೆ ಇರುತ್ತೆ ಗೈಸ್ ಮೂರು ತಿಂಗಳಿಂದ ಮೂವತ್ತಾರು ತಿಂಗಳವರೆಗೆ ಇಲ್ಲಿ ರಿಪೇಮೆಂಟ್ ಪೀರಿಯಡನ್ನು ಕೊಡ್ತಾ ಇದ್ದಾರೆ ಮಿನಿಮಮ್ ಡಾಕ್ಯುಮೆಂಟೇಷನ್ಸ್ ಜೊತೆಗೆ ಲೋನನ್ನು ಅಪ್ರೂವಲ್ ಆಗಿ ತೊಗೊಂಬೋದು ಸೊ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಇಲ್ಲಿ ನೀವು ಕೊಡಬೇಕಾಗುತ್ತೆ ಸೊ ಇಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಪರ್ಸೆಂಟ್ ಇಂದ ಹಿಡಿದ್ಬಿಟ್ಟು ಮೂವತ್ತೈದು ಪಾಯಿಂಟ್ ಒಂಬತ್ತೊಂಬತ್ತು ವರೆಗೂ ಇಲ್ಲಿ ಎ ಪಿ ಆರ್ ಅನ್ನೋದು ಅಂದರೆ ಅಂದ್ರೆ ಪರ್ಸೆಂಟೇಜ್ ರೇಟ್ ಅನ್ನೋದು ಇಲ್ಲಿ ಇರುತ್ತೆ ಹತ್ತು ಸಾವಿರ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ನೀವು ಏನಾದರೂ ಲೋನ್ ತೊಗೊತೀರಾ ಅಂತಂದರೆ ಮೂರು ತಿಂಗಳಿಗೆ ಹನ್ನೊಂದು ಪಾಯಿಂಟ್ ಒಂಬತ್ತೊಂಬತ್ತು ಪರ್ಸೆಂಟ್ ಅಂತ ಪರಿಣಾಮ ಇಲ್ಲಿ ಇಂಟ್ರೆಸ್ಟ್ ಹಾಕಿದ್ದಾರೆ ಪ್ರೆಸಿಂಗ್ ಫೀಸ್ ಝೀರೋ ರುಪೀಸ್ ತಗೊಳ್ತಾ ಇದ್ದಾರೆ ಇಲ್ಲಿ ಪೇ ಪೇಲೆಟರ್ಗೆ ಪ್ರೆಸಿಂಗ್ ಫೀಸ್ ಅನ್ನೋದು ತಗೊಳಲ್ಲ ಆ್ಯಂಡ್ ಟೋಟಲ್ ಇಂಟ್ರೆಸ್ಟು ನೂರ ಅರವತ್ತೆರಡು ರೂಪಾಯಿ ಆಗುತ್ತೆ ಇ ಎಮ್ ಐ ಮೂರ್ ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಇಲ್ಲಿ ಇ ಎಮ್ ಐ ಆಗುತ್ತೆ ಮೂರು ತಿಂಗಳಿಗೆ ನೀವು ಕೊಡಬೇಕಾಗುತ್ತೆ ಇಷ್ಟು ಅಂಡ್ ಎ ಪಿ ಆರ್ ನೋಡ್ಬೋದು ಹನ್ನೊಂದು ಪಾಯಿಂಟ್ ಒಂಬತ್ತೊಂಬತ್ತು ಪರ್ಸೆಂಟ್ ಹಂಗೆ ಎ ಪಿ ಆರ್ ಹಾಕಿದ್ದಾರೆ ಟೋಟಲ್ ಅಮೌಂಟ್ ಡಿಸ್ಪೋಸ್ ಎಷ್ಟಾಗುತ್ತೆ ಹತ್ತು ಸಾವಿರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಇಲ್ಲಿ ಪ್ರೆಸಿಂಗ್ ಫೀಸ್ ಕಟ್ಲಾಗ ಕಟ್ ಆಗ್ಲಾರ್ದೇ ಬರುತ್ತೆ ಅಂಡ್ ಟೋಟಲ್ ರಿಪೇಮೆಂಟ್ ನೀವು ಹತ್ತು ಸಾವಿರದ ನೂರ ಅರವತ್ತೇಳು ರೂಪಾಯಿ ಮಾಡಬೇಕಾಗುತ್ತೆ ಸೊ ಸಿಂಪಲ್ ಮಂತ್ಲಿ ಎಮ್ ಐ ನೀವು ಕ್ಯಾಲ್ಕುಲೇಟ್ನ ಇಲ್ಲಿ ಮಾಡಿಕೊಟ್ಟಿದರೆ ನೋಡ್ಕೊಂಬೋದು ಹಾಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ನೀವು ಇಂಡಿಯನ್ ಆಗಿರಬೇಕಾಗುತ್ತೆ ಹದಿನೆಂಟು ವರ್ಷ ನಿಮ್ದು ಏಜ್ ಇರಬೇಕು ಅಂಡ್ ನೀವು ಇನ್ಕಮ್ ಸೋರ್ಸ್ ಏನಾದರೂ ಇರಬೇಕಾಗುತ್ತೆ ಅಂದರೆ ನೀವು ಸ್ಯಾಲ್ರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿರಬೇಕಾಗುತ್ತೆ ಹಾಗಂದ್ರೆ ಮಾತ್ರ ಇಲ್ಲಿ ನಿಮಗೆ ಲೋನ್ ಅನ್ನೋದು ಸಿಗುತ್ತೆ ಅಲ್ಲಿ ಡಾಕ್ಯುಮೆಂಟನ್ಸ್ ರೆಕಾರ್ಡ್ ಕೊಟ್ಟಿದ್ದರೆ ನೋಡ್ತಾ ಇರಬಹುದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಐ ಟಿ ಆರ್ ಅಥವಾ ಜಿ ಎಸ್ ಟಿ ಪೇಪರ್ ಅನ್ನು ಕೊಟ್ಬಿಟ್ಟು ನೀವು ಅಪ್ರೂವಲ್ ಅನ್ನು ತಗೊಬೋದಾಗಿದೆ ಈ ಎರಡು ಪಿ ಡಿ ಎಫ್ ರೂಪದಲ್ಲಿ ಇರಬೇಕಾಗುತ್ತೆ ಅಂಡ್ ಟ್ವೆಂಟಿ ಪ್ಲಸ್ ಗಳಲ್ಲಿ ಆಲ್ರೆಡಿ ಈ ಒಂದು ಲೋನ್ ಅಪ್ಲಿಕೇಶನ್ ಆಪರೇಟ್ ಮಾಡ್ತಾ ಇದೆ ನಮ್ಮ ಬೆಂಗಳೂರಲ್ಲಿ ಕೂಡ ಇದು ಇದೆ ಗೈಸ್ ಓಕೆ ಇಲ್ಲಿ ಡಾಟಾ ಅಂಡ್ ಸೆಕ್ಯೂರಿಟಿ ಬಗ್ಗೆ ಬಹಳಷ್ಟು ಗಮನ ಕೊಟ್ಟಿದ್ದಾರೆ ಸೊ ಡಾಟಾ ನಿಮ್ದು ಸೇಫ್ ಆಗಿರುತ್ತೆ ಅದಲ್ಲದೆ ಇಲ್ಲಿ ಯಾರೆಲ್ಲ ಪಾರ್ಟ್ನರ್ಡ್ ಬ್ಯಾಂಕ್ಸ್ ಇದಾವೆ ಅಥವಾ ಕಂಪನೀಸ್ ಗಳಿದಾವೆ ಅದ್ರ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದೆ ಅಂದ್ರೆ ನಿಮ್ಗೆ ಯಾರೆಲ್ಲ ಲೆಂಡ್ ಮಾಡ್ತಾ ಇದಾರೆ ಸಾಲನ ಕೊಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಎಸ್ ಬಿ ಎಂ ಬ್ಯಾಂಕ್ ಇದೆ ಡಿ ಎಂ ಐ ಫೈನಾನ್ಸ್ ಇದೆ ವಿಸು ಲೀಸಿಂಗ್ ಫೈನಾನ್ಸ್ ಇದೆ ಹಾಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ ಕೀಸ್ಟು ಸೀಸನ್ ಫೈನಾನ್ಸ್ ಬ್ಯಾಂಕ್ ಇದೆ ಅಕಾರ ಇದೆ ಚೋಳ ಫೈನಾನ್ಸ್ ಆ್ಯಂಡ್ ವೆಸ್ಟರ್ನ್ ಕ್ಯಾಪಿಟಲ್ ಸೊ ಇಷ್ಟು ಕಂಪನಿಗಳು ಹಾಗೆ ಬ್ಯಾಂಕ್ಗಳು ಕೂಡ ಇಲ್ಲಿ ಆಪರೇಟ್ ಮಾಡ್ತಾ ಇದ್ದಾವೆ ನಿಮಗೆ ಸಾಲನ ಕೊಡ್ತಾ ಇದ್ದಾವೆ ಇದರಲ್ಲಿ ಯಾವುದಾದ್ರೂ ಒಂದು ಕಂಪನಿ ನಿಮಗೆ ಸಾಲನ ಕೊಡುತ್ತೆ ಮೋಸ್ಟ್ ಆಫ್ ಅಕಾರ ಕ್ಯಾಪಿಟಲ್ ಲಿಮಿಟೆಡ್ ಸ್ಟ್ಯಾಶ್ ವಿನ್ದೇ ಆಗಿರೋದ್ರಿಂದ ಸೊ ಅಕಾರದಿಂದಲೇ ನಿಮಗೆ ಲೋನನ್ನು ಸಿಗುತ್ತೆ ಸೊ ಇಷ್ಟು ಸ್ಟ್ಯಾಶ್ ವಿನ್ ಕಂಪನಿದು ಅಥವಾ ಆಗಿದೆ ಸೊ ಈ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಈಸಿಯಾಗಿ ನೀವು ಲಿಂಕ್ ತೊಗೊಬೋದಾಗಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಬೋದು ಇಲ್ಲ ಅಂತಂದರೆ ಅಲ್ಲಿ ಬಂದುಬಿಟ್ಟು ನೀವು ಸ್ಟ್ಯಾಶ್ ವಿನ್ ಅಂತ ಸರ್ಚ್ ಮಾಡ್ಕೊಳ್ಳಿ ನಿಮಗೆ ಈಸಿಯಾಗಿ ಲೋನ್ ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡು ನೀವು ಲೋನನ್ನು ತೊಗೊಂಬೋದಾಗಿದೆ ನಂತರ ನಮ್ಮ ಲೀಸ್ಟಲ್ಲಿ ಎರಡನೇ ಸ್ಥಾನದಲ್ಲಿ ಬರುವಂಥ ಪೇಲೆಟರ್ ಅಪ್ಲಿಕೇಶನ್ ಹೆಸರು ಮನಿ ಟ್ಯಾಪ್ ಮನಿ ಟ್ಯಾಪ್ ಅಪ್ಲಿಕೇಶನ್ ಕೂಡ ಒಂದು ಆರ್ ಬಿ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆ್ಯಪ್ ಅನ್ನೋದಾಗಿದೆ ನಾಲ್ಕು ಪಾಯಿಂಟ್ ಎರಡು ರೇಟಿಂಗ್ ಇದೆ ಮೂರು ಲಕ್ಷ ಮೂವತ್ತೇಳು ಸಾವಿರ ರಿವ್ಯೂಸ್ ಇದ್ದಾವೆ ಹತ್ತು ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ ಮನಿ ಟ್ಯಾಪ್ ಅಪ್ಲಿಕೇಶನ್ ಈ ಒಂದು ಆ್ಯಪ್ ಇಂತ ಹತ್ತು ಸಾವಿರದಿಂದ ಹಿಡಿದ್ಬಿಟ್ಟು ಅಪ್ ಟು ಐದು ಲಕ್ಷದವರೆಗಿನ ಲೋನ್ ಅಮೌಂಟನ್ನು ನೀವು ತೊಗೊಂಬೋದಾಗಿದೆ ಇಲ್ಲಿ ಹನ್ನೆರಡು ಪರ್ಸೆಂಟು ಇಂತ ಹಿಡಿದ್ಬಿಟ್ಟು ಇಂಟ್ರೆಸ್ಟ್ ರೇಟ್ ಅನ್ನೋದು ಸ್ಟಾರ್ಟ್ ಅನ್ನೋದಾಗುತ್ತೆ ಆ್ಯಂಡ್ ಇಲ್ಲಿ ನೀವು ಸ್ಯಾಲ್ರಿ ಪರ್ಸನ್ ಇದ್ದರೆ ನಿಮ್ಮ ಮಿನಿಮಮ್ ಸ್ಯಾಲ್ರಿ ಇಲ್ಲಿ ಮೂವತ್ತು ಸಾವಿರ ಇರಬೇಕಾಗುತ್ತೆ ಹೌದು ಗೈಸ್ ಮೂವತ್ತು ಸಾವಿರ ತಿಂಗಳಿಗೆ ನಿಮ್ಮ ಸ್ಯಾಲ್ರಿ ಇದ್ರೆ ಮಾತ್ರ ಇಲ್ಲಿ ಲೋನ್ ನೋಡಲಿಕ್ಕೆ ಸಿಗುತ್ತೆ ಸೊ ಸ್ಪೆಷಲ್ ಆಫರ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಹನ್ನೆರಡು ನೂರು ಪ್ಲಸ್ ಸಿಟೀಸ್ಗಳಲ್ಲಿ ಹತ್ತು ಸಾವಿರ ರೂಪಾಯಿವರೆಗೂ ಇಲ್ಲಿ ಸ್ಪೆಷಲ್ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ಹೌದು ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ಹತ್ತು ಸಾವಿರ ನಿಮಗೆ ಸ್ಟಾರ್ಟಿಂಗ್ ಪ್ಯಾಕ್ ಅನ್ಬೋದು ಅಥವಾ ಸ್ಪೆಷಲ್ ಆಫರ್ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಅಲ್ಲಿ ನಂತರ ಇದು ಹೆಚ್ಚಾಗ್ತಾ ಬರುತ್ತೆ ಅಪ್ ಟು ಐದು ಲಕ್ಷದವರೆಗಿನ ಲೋನ್ ಅಂದರೆ ಪೇ ಲೆಟರ್ ಲೋನ್ ಇದು ನಿಮಗೆ ಕೊಡುತ್ತೆ ಅಪ್ ಟು ಸ್ಟಾರ್ಟಿಂಗ್ ಮೂರು ಸಾವಿರ ರೂಪಾಯಿಯಿಂದ ಕೂಡ ನೀವು ಲೋನನ್ನು ತೊಗೊಂಬೋದಾಗಿದೆ ಸೊ ಈಸಾಗಿ ನೀವು ಇನ್ಸ್ಟೆಂಟ್ ಆಗಿ ಲೋನನ್ನು ತೊಗೊಬೋದು ಬ್ಯಾಂಕ್ ಅಕೌಂಟ್ಗೆ ಆ್ಯಂಡ್ ಯು ಪಿ ಐ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ಕೊಬೋದು ನೀವು ಜಸ್ಟು ಸ್ಕ್ಯಾನ್ ಆ್ಯಂಡ್ ಪೇ ಮಾಡ್ಬೋದು ಅಥವಾ ಯು ಪಿ ಐ ಥ್ರೂ ಯಾರಿಗಾದರೂ ನೀವು ಪೇ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೂ ಮನಿ ಟ್ಯಾಪ್ ಯೂಸ್ ಆಗುತ್ತೆ ಸೊ ಫುಲ್ಲಿ ಡಿಜಿಟಲ್ ಪ್ರೊಸೆಸ್ ಇರುತ್ತೆ ಪೀಪರ್ಲೆಸ್ ಪ್ರೊಸೆಸ್ ಅನ್ನೋದು ಇರುತ್ತೆ ಗೈಸ್ ಆ್ಯಂಡ್ ಫ್ಲೆಕ್ಸಿಬಲ್ ಇ ಎಮ್ ಐ ಆ್ಯಂಡ್ ಪೇ ಲೆಟರ್ನ ಇವರು ನಿಮಗೆ ಕೊಡ್ತಾ ಇದ್ದಾರೆ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಎಕ್ಸಾಂಪಲ್ ನೋಡ್ಕೊಂಬು ಅನ್ಕೊಂಡಿದರೆ ಎಕ್ಸಾಂಪಲ್ ಕೂಡ ನೀವು ನೋಡ್ಕೊಬೋದು ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಫೀಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಹತ್ತು ಸಾವಿರ ರೂಪಾಯಿಂದ ಐದು ಲಕ್ಷ ಲೋನ್ ಸಿಗುತ್ತೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಹನ್ನೆರಡು ಪರ್ಸೆಂಟಿಂದ ಸ್ಟಾರ್ಟಿಂಗಿದೆ ಅಪ್ ಟು ಮೂವತ್ತಾರು ಪರ್ಸೆಂಟ್ವರೆಗೂ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಹೋಗುತ್ತೆ ಇ ಎಮ್ ಐ ಟೆನ್ ಬಗ್ಗೆ ಮಾತಾಡೋದಾದ್ರೆ ಮೂರು ತಿಂಗಳಿಂದ ಅಪ್ ಟು ಮೂವತ್ತಾರು ತಿಂಗಳವರೆಗೆ ಇಲ್ಲಿ ಇ ಎಮ್ ಐ ಟೆನ್ ಯೂರ್ಸನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಲೋ ಪ್ರೆಸ್ಸಿಂಗ್ ಫೀಸ್ ಅಂದರೆ ಎರಡು ಪರ್ಸೆಂಟಿಂದ ಹಿಡಿದ್ಬಿಟ್ಟು ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ವರೆಗೆ ಪ್ರೆಸ್ಸಿಂಗ್ ಫೀಸ್ ಅನ್ನೋದು ಹೋಗುತ್ತೆ ಸೊ ಇಷ್ಟು ಮ್ಯಾಕ್ಸಿಮಮ್ ಅನ್ನೋದು ಇರುತ್ತೆ ಮೂರುವರೆ ಪರ್ಸೆಂಟ್ವರೆಗೂ ಇಲ್ಲಿ ಪ್ರೊಸೆಂಗ್ ಫೀಸ್ ಅನ್ನೋದು ಹಾಕ್ತಾರೆ ಇದು ಕಟ್ ಆಗ್ಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ಉಳ್ಕಿದ ಅಮೌಂಟ್ ಅನ್ನೋದು ಬರುತ್ತೆ ಒನ್ ಟೈಮ್ ಫೀಸ್ ಅನ್ನೋದು ಇಲ್ಲಿ ಇದ್ದಾರೆ ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಅಪ್ ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವರೆಗೂ ಇಲ್ಲಿ ಸೆಟ್ ಆಫ್ ಫೀಸ್ ಅಂತ ಹೇಳ್ಬಿಟ್ಟು ಇವರು ತಗೊಳ್ತಾ ಇದ್ದಾರೆ ಈ ಒಂದು ಸೆಟ್ ಆಫ್ ಫೀಸ್ ಅನ್ನೋ ಇವರು ತೊಗೊಂಡೆ ತಗೊಂತಾರೆ ಗೈಸ್ ಇದನ್ನು ನಾವು ಏನು ಮಾಡೋಕ್ಕೆ ಬರಲ್ಲ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನಿಂದ ತೊಗೊಬೋದು ಸೊ ಈ ಒಂದು ಸೆಟಪ್ ಫೀಸ್ ಅನ್ನೋದು ಇಲ್ಲಿ ಒಂದು ಡಿಮೆರಿಟ್ ಅಂತಲೇ ಹೇಳ್ಬೋದು ಸೊ ಇವರು ಆ ಒಂದು ಫೀಸನ್ನು ತೊಗೊಂಡೆ ತೊಗೊತಾರೆ ಸೊ ನಂತರ ಇಲ್ಲಿ ಡಾಕ್ಯುಮೆಂಟೇಷನ್ಸ್ ಏನೇನು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನೋದು ಕೇಳ್ತಾರೆ ಅದಲ್ದೇ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲಿ ಕೇಳ್ತಾರೆ ಅಥವಾ ಸೆಲ್ಫಿ ಕೂಡ ನೀವು ಇಲ್ಲಿ ಕೊಡ್ಬೋದಾಗಿದೆ ನಂತರ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ನ ಮಾಡ್ಕೊಬೇಕಾಗುತ್ತೆ ಈ ಸೈನ್ ಮಾಡಿಕೊಂಡು ನೀವು ಕೆ ಸಿನ ಕಂಪ್ಲೀಟ್ ಮಾಡ್ಕೊಬೇಕು ಅದಾದ ನಂತರ ಆನ್ಲೈನ್ ಏನು ನೆಟ್ ಬ್ಯಾಂಕಿಂಗ್ ಇರುತ್ತೆ ಆ ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡಿಕೊಂಡು ಈ ನ್ಯಾಚ್ ಕೂಡ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಈ ನ್ಯಾಚ್ ಮಾಡ್ಕೊಂಡ ತಕ್ಷಣ ಪ್ರೊಸೆಸ್ ಅನ್ನೋದು ಆಗುತ್ತೆ ನಂತರ ಇದು ಅಪ್ಲಿಕೇಶನ್ ಟ್ರ್ಯಾಕ್ ಆಗುತ್ತೆ ನೀವು ಟ್ರ್ಯಾಕ್ ಮಾಡ್ಕೊಬೋದು ಒ ಟಿ ಪಿ ಥ್ರೂ ಓಕೆ ಸೊ ನಂತರ ಆಫರ್ಸ್ ಅನ್ನೋದು ಬರುತ್ತೆ ಆ ಒಂದು ಆಫರ್ಸನ್ನು ನೀವು ತೊಗೊಂಡ್ಬಿಟ್ಟು ನಿಮಗೆ ಎಷ್ಟು ಎಷ್ಟು ತಿಂಗಳಿಗೆ ಬೇಕು ಎಷ್ಟು ಅಮೌಂಟ್ ಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಲೋನ ತೊಗೊಂಬೋದಾಗಿದೆ ಸ್ಟೆಪ್ಸ್ ಕೂಡ ಅವರು ಕೊಟ್ಟಿದ್ದಾರೆ ನಂತರ ಇಲ್ಲಿ ಫೋನ್ಪೇ ಲೋನನ್ನು ಕೊಡ್ತಾ ಇದ್ದಾರೆ ವೆಡ್ಡಿಂಗ್ ಲೋನ್ ಕೊಡ್ತಾ ಇದ್ದಾರೆ ಲೋನ್ ಹೋಮ್ ರಿನೋವೇಷನ್ಸ್ ಒಳಗೆ ರಿಪೇರ್ಸ್ ಒಳಗೆ ಯೂಸ್ ಮಾಡ್ಕೊಬೋದು ನಂತರ ಫೋನ್ ಮೊಬೈಲ್ ಫೋನ್ ತೊಗೊಳಕ್ಕೆ ಈ ಒಂದು ಲೋನ ಯೂಸ್ ಮಾಡ್ಕೊಬೋದು ಲ್ಯಾಪ್ಟಾಪ್ ತೊಗೊಳಕ್ಕೆ ಆಗಿರ್ಬೋದು ಸೆಕೆಂಡ್ ಹ್ಯಾಂಡ್ ಕಾರ್ ಲೋನ್ ಕೂಡ ಇದ್ದಾರೆ ಕ್ರೆಡಿಟ್ ಲೋನ್ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಸ್ಕೂಟ್ ಸ್ಕೂಟರ್ ಲೋನ್ ಕೊಡ್ತಾ ಇದ್ದಾರೆ ಎಜುಕೇಷನ್ ಲೋನ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಅಥವಾ ಆಸ್ ಅ ಎಜುಕೇಷನ್ ಲೋನ್ ಯೂಸ್ ಮಾಡ್ಕೊಬೋದು ಎಜುಕೇಷನ್ ಲೋನ್ ಕೂಡ ಇವರು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ವಿಡ್ರಾವಲ್ ಇರುತ್ತೆ ಸೊ ಕ್ರೆಡಿಟ್ ಕಾರ್ಡ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಹೌದು ಗೈಸ್ ಮನಿ ಟ್ಯಾಪಿಂದ ಕ್ರೆಡಿಟ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ ಐವತ್ತು ದಿನಗಳವರೆಗೆ ಇಂಟ್ರೆಸ್ಟ್ ರೇಟ್ ಪೀರಿಯಡ್ ಕೂಡ ಇಲ್ಲಿ ಆಫರ್ ಇದೆ ಸೊ ಈ ಒಂದು ಆಫರ್ ಅನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಫುಲೆಟ್ರಲ್ ಇಂಡಿಯಾ ಆಗಿರ್ಬೋದು ಹೆಚ್ ಡಿ ಬಿ ಬ್ಯಾಂಕ್ ಇನ್ಕ್ರೆಡ ಕ್ಯಾಪಿಟಲ್ ಆಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ನಂತರ ಕೆಸ್ಟು ಸೀಶನ್ ಫೈನಾನ್ಸ್ ಆಗಿರ್ಬೋದು ಹೀಗೆ ಹಲವಾರು ಏನು ಕಂಪನಿಗಳಿದ್ದಾವೆ ಆರ್ ಬಿ ಎಲ್ ಬ್ಯಾಂಕು ಹೀಗೆ ಬ್ಯಾಂಕ್ಗಳು ಹಾಗೆ ಕಂಪನಿಗಳು ನಿಮಗೆ ಲೆಂಡ್ ಮಾಡ್ತಾ ಇದ್ದಾವೆ ಅಂದರೆ ಸಾಲನ ಕೊಡ್ತಾ ಇದ್ದಾವೆ ಮನಿ ಟ್ಯಾಪ್ ಅಪ್ಲಿಕೇಶನ್ ಥ್ರೂ ಸೊ ಈ ಒಂದು ಅಪ್ಲಿಕೇಶನಲ್ಲಿ ಕೂಡ ಈಸಾಗಿ ನೀವು ಅಪ್ಲೈನ ಮಾಡಿಕೊಂಡು ಲೋನ ತೊಗೊಬೋದು ಸೊ ನಮ್ಮ ಲಿಸ್ಟಲ್ಲಿ ಮೂರನೇ ಸ್ಥಾನದಲ್ಲಿ ಬರುವಂಥ ಅಪ್ಲಿಕೇಶನ್ ಹೆಸರು ಅವೇಲ್ ಫೈನಾನ್ಸ್ ಅವೆಲ್ ಫೈನಾನ್ಸ್ ಕೂಡ ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆ್ಯಪ್ ಆಗಿದೆ ನಾಲ್ಕು ಪಾಯಿಂಟ್ ಒಂದು ರೇಟಿಂಗ್ ಇದೆ ಏಳು ಲಕ್ಷ ಒಂದು ಸಾವಿರ ರಿವ್ಯೂಸ್ ಇದಾವೆ ಐದು ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ ನೋಡಿ ಗೈಸ್ ಇದು ಸ್ಟಾರ್ ರೇಟಿಂಗ್ ಏನಿದೆ ಇದು ಫೇಕ್ ಅಲ್ಲ ಓಕೆ ಸೊ ಜೆನ್ಯೂನ್ ಆಗಿರುವಂಥ ಸ್ಟಾರ್ ರೇಟಿಂಗ್ ಅನ್ನೋದು ಇಂಥ ಒಂದು ಅಪ್ಲಿಕೇಶನ್ಸ್ಗಳ ಮೇಲೆ ಇರುತ್ತೆ ಆರ್ ಬಿ ಐ ಅಪ್ಲಿಕೇಶನ್ಸ್ಗಳ ಮೇಲೆ ಓಕೆ ಸೊ ಹಲವಾರು ಅಪ್ಲಿಕೇಶನ್ಸ್ಗಳು ಫೇಕ್ ಇದ್ದಾವೆ ಪ್ಲೇಸ್ಟೋರಲ್ಲಿ ಲೋನ್ ಅಪ್ಲಿಕೇಶನ್ಸ್ಗಳು ಚೈನೀಸ್ ಅಪ್ಲಿಕೇಶನ್ಸ್ಗಳು ಅವನ್ನೂ ನೀವು ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏಕೆಂತಂದರೆ ಅವರು ನಿಮಗೆ ಟಾರ್ಚರ್ ಕೊಡ್ತಾರೆ ಸೊ ಓಕೆ ಆರ್ ಬಿ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಅಪ್ಲಿಕೇಶನ್ನ ಮಾತ್ರ ನೀವು ಯೂಸನ್ನು ಮಾಡ್ಕೋಬೇಕಾಗುತ್ತೆ ಲೋನ್ ತೊಗೊಳೋಕ್ಕೆ ಮುಂಚೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಸೊ ಇದು ಈ ಒಂದು ಆ್ಯಪು ನಿಮಗೆ ಇನ್ಸ್ಟಂಟಾಗಿ ಕ್ರೆಡಿಟ್ ಲಿಮಿಟನ್ನು ಕೊಡುತ್ತೆ ಜೊತೆಗೆ ಎ ಟಿ ಎಮ್ ಕೂಡ ನಿಮಗೆ ಪ್ರೊವೈಡನ್ನು ಮಾಡಿಸುತ್ತೆ ಸೊ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಅಪ್ ಟು ಐದು ಸಾವಿರವರೆಗೆ ಮಾತ್ರ ಲೋನನ್ನು ತೊಗೊಬೋದಾಗಿದೆ ಅಂದರೆ ಕ್ರೆಡಿಟ್ ಲೈನನ್ನು ತೊಗೊಂಬೋದಾಗಿದೆ ಸ್ಮಾಲ್ ಲೋನ್ ಅಂತಲೇ ಹೇಳ್ಬೋದು ಬಟ್ ಆಗಿ ಲೋನ್ ಸಿಗುತ್ತೆ ಸೊ ಅತ್ ಸಲಗೇನೆ ಇದನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಎರಡು ನೂರು ರೂಪಾಯಿ ಪ್ಲಸ್ಸು ಆ್ಯಕ್ಟಿವೇಷನ್ ಚಾರ್ಜ್ ಕೂಡ ಇಲ್ಲಿ ತಗೊಳ್ತಾ ಇದ್ದಾರೆ ಎರಡು ನೂರು ರೂಪಾಯಿ ಆಕ್ಟಿವೇಷನ್ ಫೀಸ್ ಅಂತ ಹೇಳ್ಬಿಟ್ಟು ಮಂತ್ಲಿ ಇದು ತೊಗೊಂಡೇ ತೊಗೊಳ್ತಾರೆ ಈ ಒಂದು ಲೋನ್ ಡಿಸ್ಪರ್ಸ್ ಆದಮೇಲೆ ಅಂದರೆ ವ್ಯಾಲೆಟ್ಗೆ ಬಂದಮೇಲೆ ಅವೆಲ್ ಫೈನಾನ್ಸ್ ವ್ಯಾಲೆಟ್ಗೆ ಬಂದಮೇಲೆ ಸೊ ಈ ಒಂದು ಫೀಸ್ ನೀವು ಕೊಡಬೇಕಾಗುತ್ತೆ ಆ್ಯಂಡ್ ನಂತರ ರೀಪೇಮೆಂಟ್ ಕೂಡ ಮಾಡಬೇಕು ಇಲ್ಲಿ ಯಾವುದೇ ಅಷ್ಟು ಇಂಟ್ರೆಸ್ಟ್ ಅನ್ನೋದಿರಲ್ಲ ಬಟ್ ಫೀಸ್ ಅಂತ ಹೇಳ್ಬಿಟ್ಟು ಮಂತ್ಲಿ ಚಾರ್ಜು ತೊಗೊತಾ ಇದ್ದಾರೆ ಎಪ್ಪತ್ತೈದು ರೂಪಾಯಿ ಆ್ಯಂಡ್ ಪ್ಲಸ್ ಎರಡುನೂರು ರೂಪಾಯಿ ಇಲ್ಲಿ ಆ್ಯಕ್ಟಿವೇಷನ್ ಫೀಸ್ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದಾರೆ ಆ್ಯಂಡ್ ಸಿಂಗಲ್ ರಿಪೇಮೆಂಟ್ ಡೇಟ್ ಅನ್ನೋದಿರುತ್ತೆ ಗ್ರೇಸ್ ಇಲ್ಲಿ ಹದಿನಾಲ್ಕು ದಿನ ಮಾತ್ರ ಹದ್ ಹದಿನಾಲ್ಕು ದಿನಗಳವರೆಗೆ ಮಾತ್ರ ಲೋನನ್ನು ಕೊಡ್ತಾ ಇದ್ದಾರೆ ಆ್ಯಸ್ ಅ ದೀಪಾವಳಿ ಇರೋದ್ರಿಂದ ಸೊ ನೀವು ಇದನ್ನು ಯೂಸ್ ಮಾಡಿಕೊಂಡು ನಂತರ ತಕ್ಷಣ ರಿಪೇ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಇಲ್ಲಿ ಚಾರ್ಜಸ್ ಬೀಳುತ್ತೆ ಸೊ ಓಕೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ಇದು ನಿಮಗೆ ಸಿಗ್ತಾ ಇದೆ ಬಟ್ ಇಲ್ಲಿ ಚಾರ್ಜಸ್ ತೊಗೊತಾ ಇದ್ದಾರಲ್ವ ಸೊ ಅದನ್ನೇ ಆಸ್ ಅ ಇಂಟ್ರೆಸ್ಟ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು ಇಲ್ಲಿ ಪರ್ಸನಲ್ ಲೋನ್ ಕೂಡ ಸಿಗುತ್ತೆ ಜೊತೆಗೆ ಬಿಸ್ನೆಸ್ ಲೋನ್ ಕೂಡ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೊಬೋದು ಈ ಒಂದು ಅಮೌಂಟನ್ನು ಯೂಸ್ ಮಾಡಿಕೊಂಡು ಹೌದು ಗೈಸ್ ಡಿ ಟಿ ಎಚ್ ಬಿಲ್ ಆಗಿರ್ಬೋದು ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗಿರ್ಬೋದು ರೀಚಾರ್ಜ್ ಮಾಡ್ಕೊಬೋದು ವಾಟರ್ ಬಿಲ್ ಪೇಮೆಂಟ್ ಮಾಡ್ಕೊಬೋದು ಹಾಗೆ ಇಲ್ಲಿ ಬುಕ್ಕಿಂಗ್ ಮಾಡ್ತಾರೆ ಅಂತ ಬುಕ್ಕಿಂಗ್ ಮಾಡ್ಕೊಬೋದು ಫಾಸ್ಟಾಗಿದೆ ಮೊಬೈಲ್ ಫೋನ್ಸ್ ಪೋಸ್ಟ್ ಪೇಡ್ ಬಿಲ್ಸ್ ಕೂಡ ಇಲ್ಲಿ ನೀವು ಮಾಡ್ಕೊಬೋದಾಗಿದೆ ಸೊ ಇಷ್ಟು ಅವೇಲ್ ಫೈನಾನ್ಸ್ ಫೀಚರ್ಸ್ ಕೂಡ ಆಗಿದೆ ಸೊ ಈಗ ಫೀ ಕೀ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಕೊಬೋದಾಗಿದೆ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಲೈನ್ ಕೊಡುತ್ತೆ ಒನ್ ಟೈಮ್ ಡಾಕ್ಯುಮೆಂಟೇಷನ್ಸ್ ಇಲ್ಲಿ ಇರುತ್ತೆ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಡ್ಬೋದು ನಂತರ ಇಲ್ಲಿ ಸ್ಮಾಲ್ ಟಿಕೆಟ್ ಪರ್ಸ್ನಲ್ ಲೋನ್ ಸಿಗುತ್ತೆ ಆಲ್ರೆಡಿ ಹೇಳ್ದಂಗೆ ಸಿಗುತ್ತೆ ನಂತರ ಲೋ ಇಂಟ್ರೆಸ್ಟ್ ರೇಟ್ ಜೊತೆಗೆ ಇದನ್ನು ಅಪ್ರೂವಲ್ ಮಾಡಿ ನಿಮಗೆ ಕೊಡ್ತಾ ಇದ್ದರೆ ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಇರುತ್ತೆ ಯಾವುದೇ ಫಿಸಿಕಲ್ ವೆರಿಫಿಕೇಶನ್ ಇರಲ್ಲ ಆನ್ಲೈನ್ ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಫ್ಲೆಕ್ಸಿಬಲ್ ರಿಪೇಮೆಂಟ್ ಶೆಡ್ಯೂಲನ್ನು ನಿಮಗೆ ಕೊಡ್ತಾ ಇದ್ದಾರೆ ಆ್ಯಂಡ್ ಈಸಿ ಆಕ್ಸೆಸ್ ಇರುತ್ತೆ ಅಪ್ಲಿಕೇಶನ್ ಕೂಡ ಕನ್ವಿನಿಯೆಂಟ್ ಆಗಿದೆ ಇಂಪ್ರೂವ್ ಆಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಈ ಒಂದು ಲೋನನ್ನು ತೊಗೊಳೋದ್ರಿಂದ ನಂತರ ರಿಪೇಮೆಂಟ್ ಕರೆಕ್ಟ್ ಟೈಮಿಂಗ್ ಮಾಡಬೇಕು ಇಲ್ಲ ಅಂತಂದರೆ ಕ್ರೆಡಿಟ್ ಸ್ಕೋರ್ ಇದೆ ಅಲ್ವಾ ಸೊ ಅದನ್ನು ಕೂಡ ಇವರು ಡಿಕ್ರೀಸ್ ಮಾಡ್ತಾರೆ ನನ್ನ ಪಲ್ಲಿಟ್ಕೊಳ್ಳಿ ಆ್ಯಂಡ್ ಸೊ ಎಲಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದರೆ ನೀವು ಇಂಡಿಯನ್ ಆಗಿರಬೇಕು ಹದಿನೆಂಟು ವರ್ಷ ನಿಮ್ದು ಏಜ್ ಇರಬೇಕಾಗುತ್ತೆ ಹದಿನೆಂಟು ವರ್ಷದಿಂದ ಅರುವತ್ತು ವರ್ಷದೊಳಗೆ ಆ್ಯಂಡ್ ಡಾಕ್ಯುಮೆಂಟೇಷನ್ಸು ಆಲ್ ಆಲ್ರೆಡಿ ಹೇಳ್ದಂಗೆ ಕೆ ವೈ ಸಿ ಡೀಟೇಲ್ಸ್ ಕೊಡಬೇಕು ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಸ್ಯಾಲ್ರಿ ಬ್ಯಾಂಕ್ ಅಕೌಂಟ್ ಆಗಿರಬೇಕಾಗುತ್ತೆ ಡೀಟೇಲ್ಸ್ ಕೊಡ್ತೀರಲ್ವ ಸೊ ಏನು ಪಿ ಡಿ ಎಫ್ ಕೊಡ್ತೀರಾ ಸ್ಟೇಟ್ಮೆಂಟು ಅದು ಸ್ಯಾಲ್ರಿ ಆಗಿರಬೇಕು ನಿಮ್ಮ ಸ್ಯಾಲ್ರಿ ಹದಿನೈದು ಸಾವಿರ ಪ್ಲಸ್ ಇರಬೇಕಾಗುತ್ತೆ ಹಾಗಂದರೆ ಮಾತ್ರ ಇಲ್ಲಿ ಲೋನ್ ಸಿಗುತ್ತೆ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಕೊಡಬೇಕಾಗುತ್ತೆ ಸೊ ಇಷ್ಟಿರುತ್ತೆ ಇಂಟ್ರೆಸ್ಟ್ ಆ್ಯಂಡ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇಂಟ್ರೆಸ್ಟ್ ರೇಟು ಇಪ್ಪತ್ತು ಒಂದು ಪಾಯಿಂಟ್ ಎರಡು ಐದು ಪರ್ಸೆಂಟಿಂದ ಹಿಡಿದ್ಬಿಟ್ಟು ಮೂರು ಪರ್ಸೆಂಟ್ವರೆಗೂ ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಅನ್ನೋದಿರುತ್ತೆ ಇರುತ್ತೆ ಜೀರೋ ರುಪೀಸಿಂದ ಹದಿನೈದು ನೂರವರೆಗೂ ಇಲ್ಲಿ ಪ್ರೆಸಿಂಗ್ ಫೀಸ್ ಇದು ಓನ್ಲಿ ಫಾರ್ ಪರ್ಸನಲ್ ಲೋನ್ ಗೈಸ್ ಓಕೆ ಸೊ ಪರ್ಸನಲ್ ಲೋನ್ಗೆ ಮಾತ್ರ ಇದು ಇರುತ್ತೆ ಆ್ಯಂಡ್ ಕ್ರೆಡಿಟ್ ಲೈನ್ ತೊಗೊತಿರ ಕ್ರೆಡಿಟ್ ಲೈನ್ಗೆ ಇದು ಇರೋದಿಲ್ಲ ಓಕೆ ಸೊ ಎನ್ ಬಿ ಎಫ್ ಸಿ ಡಿಕ್ಲೇರೇಷನ್ ಕೂಡ ಕೊಟ್ಟಿದ್ದಾರೆ ಎನ್ ಬಿ ಎಫ್ ಸಿ ಡಿಕ್ಲೇರೇಷನ್ ಕೂಡ ಇವು ನೋಡ್ಕೊಂಬೋದಾಗಿದೆ ಸೊ ಡಾಟಾ ಆ್ಯಂಡ್ ಸೆಕ್ಯುರಿಟಿ ಬಗ್ಗೆ ಕೂಡ ಇಲ್ಲಿ ಗಮನ ಹರಿಸಿದ್ದಾರೆ ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಇದು ಕೂಡ ಈಸೀಯಾಗಿ ನೀವು ಅಪ್ಲೈ ಮಾಡಿಕೊಂಡು ಇನ್ಸ್ಟೆಂಟ್ ಆಗಿ ಲೋನನ್ನು ತಗೊಂಬೋದಾಗಿದೆ ಸೊ ನಮ್ಮ ಲಿಸ್ಟಲ್ಲಿ ಬರುವಂತ ನಾಲ್ಕನೇ ಅಪ್ಲಿಕೇಶನ್ ಹೆಸರು ಕ್ಯಾಶಿ ಪರ್ಸನಲ್ ಲೋನ್ ಆ್ಯಪ್ ಕ್ಯಾಶಿ ಪರ್ಸನಲ್ ಲೋನ್ ಆ್ಯಪ್ ನಿಮಗೆ ಕ್ರೆಡಿಟ್ ಲೈನ್ ಕೊಡುತ್ತೆ ಇದು ಕೂಡ ಆರ್ ಬಿ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆ್ಯಪ್ನದಾಗಿದೆ ಒಂದು ಸಾವಿರದಿಂದ ಅಪ್ ಟು ನಾಲ್ಕು ಲಕ್ಷದವರೆಗಿನ ಲೋನ್ ಇದು ನಿಮಗೆ ಕೊಡುತ್ತೆ ಇನ್ಸ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ಕೂ ಕೂಡ ಟ್ರಾನ್ಸ್ಫರ್ ಮಾಡಿ ಕೊಡುತ್ತೆ ಆ್ಯಂಡ್ ಕ್ರೆಡಿಟ್ ಲೈನ್ ಬಗ್ಗೆ ಮಾತಾಡೋದಾದರೆ ಒನ್ ಇಯರ್ ಟೆನ್ ಯೂರ್ವರೆಗೂ ಇಲ್ಲಿ ಕ್ರೆಡಿಟ್ ಲೈನನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇದನ್ನು ಎಮರ್ಜೆನ್ಸಿ ಸೊಗೆ ಶಾರ್ಟ್ ಟರ್ಮ್ ಲೋನ್ ಸೊಲೆಗೆ ಅಥವಾ ನೀವು ಶಾಪಿಂಗ್ ಮಾಡ್ತೀರಾ ಅಂತಂದರೆ ಅದರಲ್ಲಿ ನೀವು ಯೂಸನ್ನು ಮಾಡ್ಕೊಬೋದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ನೀವು ಇದನ್ನು ಫ್ಲಿಪ್ಕಾರ್ಟ್ ಅಮೆಝಾನ್ ಬಿಗ್ ಬಾಸ್ಕೆಟ್ ಅಪೋಲೋ ಫಾರ್ಮಸಿ ಉಬರ್ ಇನ್ನ ಹಾಗೆ ಹಲವಾರು ಪ್ಲೇಸಸ್ಗಳಲ್ಲಿ ಹಾಗೆ ಪಾರ್ಟ್ನರ್ಡ್ ಏನು ಬ್ರ್ಯಾಂಡ್ಸ್ಗಳಿದ್ದಾವೆ ಕ್ಯಾಶ್ ಇದು ಅಲ್ಲಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಿದೆ ಸೊ ಇದನ್ನ ನೀವು ಪರ್ಸನಲ್ ಲೋನ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ಹಾಗೆ ಕ್ರೆಡಿಟ್ ಲೈನ್ ಆಗಿ ಕೂಡ ಇದನ್ನು ಯೂಸನ್ನು ಮಾಡ್ಕೊಬೋದಾಗಿದೆ ಸೊ ಈಸಾಗಿ ನೀವು ಇಲ್ಲಿ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ಟು ಇದನ್ನು ಅಪ್ರೂವಲ್ ಮಾಡಿಕೊಂಡು ಈಸಿಯಾಗಿ ನೀವು ನೀವು ಆ ವ್ಯಾಲೆಟ್ಗೆ ವ್ಯಾಲೆಟ್ ಇಂತ ನೀವು ಶಾಪಿಂಗ್ ಮಾಡ್ಬಿಟ್ಟು ನಂತರ ವ್ಯಾಲೆಟ್ ಇಂತಾನೇ ನೀವು ಪೇ ಮಾಡ್ಕೊಬೋದಾಗಿದೆ ಇಲ್ಲ ಅಂತಂದ್ರೆ ನೀವು ಯು ಪಿ ಐ ಯೂಸ್ ಮಾಡ್ಕೊಂಡು ರೀಪೇ ಮಾಡ್ಕೊಬಹುದು ಅಥವಾ ಫೋನ್ಪೇ ಆಗಿರಬಹುದು ಗೂಗಲ್ ಪೇ ಇಂತ ಕೂಡ ನೀವು ರೀಪೇ ಮಾಡ್ಕೊಬೋದಾಗಿದೆ ಕ್ಯಾಶಿ ಅಪ್ಲಿಕೇಶನ್ ಅಂತ ಸೊ ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ ಅಂಡ್ ಆರ್ ಬಿ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆಪ್ ಆಗಿರೋದ್ರಿಂದ ಇದನ್ನ ಯೂಸ್ ಮಾಡ್ಕೊಂಡು ತಗೊಂಬೋ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ನೀವು ಸಾಲರಿಡ್ ಪ್ರೊಫೆಷನಲ್ಸ್ ಆಗಿರಬೇಕಾಗುತ್ತೆ ಸ್ಯಾಲ್ರಿಡ್ ಪರ್ಸನ್ಗೆ ಮಾತ್ರ ಇಲ್ಲಿ ಲೋನ್ ಕೊಡ್ತಾ ಇದ್ದಾರೆ ಸೊ ಹನ್ನೆರಡು ಸಾವಿರವರೆಗೂ ನಿಮ್ಗೆ ಸ್ಯಾಲರಿ ಇತ್ತು ಅಂತಂದ್ರೆ ಈಸಿ ಲೋನ್ ಸಿಗುತ್ತೆ ಇಪ್ಪತ್ತೊಂದು ವರ್ಷ ನಿಮ್ದು ಏಜ್ ಇರಬೇಕು ಅಂಡ್ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ನಿಮ್ಗೆ ಏನಾದರೂ ಪರ್ಸನಲ್ ಲೋನ್ ಬೇಕಿತ್ತು ಅಂತಂದ್ರೆ ಹಾಗೆ ಕ್ರೆಡಿಟ್ ಲೈನ್ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಲೋನ್ ಬೇಕಿತ್ತು ಅಂತಂದ್ರೆ ಕ್ಯಾಶ್ ಅಪ್ಲಿಕೇಶನ್ ಅಲ್ಲಿ ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ ಯಾವ ರೀತಿಯಾಗಿ ಲೋನ್ ತೊಗೊಬೇಕು ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ವೀಡಿಯೋ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಐ ಬಟನಲ್ಲಿ ಕೂಡ ವಿಡಿಯೋ ಇರುತ್ತೆ ಹೋಗ್ಬಿಟ್ಟು ನೋಡಿ ಅಪ್ಲೈ ಮಾಡಿಕೊಂಡು ತೊಗೊಬೋದಾಗಿದೆ ಸೊ ನಮ್ಮ ಲಿಸ್ಟಲ್ಲಿ ಬರುವಂಥ ಐದನೇ ಅಪ್ಲಿಕೇಶನ್ ಹೆಸರು ಕಿಸ್ತ ಕಿಸ್ತ ಅಪ್ಲಿಕೇಶನ್ ಒನ್ ಮೀ ಟೆಕ್ನಾಲಜಿ ಸೊಲ್ಯೂಷನ್ಸ್ ಕಡೆಯಿಂದ ಬರುತ್ತೆ ನಾಲ್ಕು ಪಾಯಿಂಟ್ ಮೂರು ರೇಟಿಂಗ್ ಇದೆ ಆರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಯೂಸ್ ಇದ್ದಾವೆ ಹತ್ತು ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ ಇಲ್ಲಿ ನಿಮಗೆ ಹತ್ತು ಸಾವಿರದಿಂದ ಹಿಡಿದ್ಬಿಟ್ಟು ಅಪ್ ಟು ಒಂದು ಲಕ್ಷದವರೆಗಿನ ಬೈ ನಾವು ಪೇ ಲೇಟರ್ ಲೋನ್ ನೋಡಲಿಕ್ಕೆ ಸಿಗುತ್ತೆ ಈ ಒಂದು ಲೋನ್ನ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಜೊತೆಗೆ ಇನ್ಸ್ಟಂಟಾಗಿ ಮನೆಯಲ್ಲೇ ಕುಳಿತು ಅಪ್ರೂವಲ್ ತೊಗೊಂಬಿಟ್ಟು ಯೂಸ್ ಮಾಡಿಕೊಂಡು ನಂತರ ರಿಪೇ ಕೂಡ ಮಾಡ್ಕೊಬೋದು ಅಂಡ್ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಕೊಬೋದಾಗಿದೆ ಇದನ್ನು ನೀವು ಆ್ಯಸ್ ಅ ಶಾಪಿಂಗ್ ಆ್ಯಪ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು ಅಂದರೆ ನೀವು ಇ ಎಮ್ ಐ ಮಾಡ್ಕೊತೀರಾ ಅಂತಂದರೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಇ ಎಮ್ ಐ ಕೂಡ ಈ ಒಂದು ಆ್ಯಪ್ ಥ್ರೂ ನೀವು ಮಾಡ್ಕೊಬೋದಾಗಿದೆ ನಂತರ ನೀವು ಇ ಎಮ್ ಐ ಥ್ರೂ ರೀಪೇ ಕೂಡ ಮಾಡ್ಕೋಬೋದು ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಇದು ಕೂಡ ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆಪ್ ಅನ್ನೋದಾಗಿದೆ ಗೈಸ್ ಸೊ ಇಲ್ಲಿ ನೀವು ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಂತಲೇ ಲೋನನ್ನು ತೊಗೊಂಬೋದು ಆಲ್ರೆಡಿ ನಾನು ಡೀಟೇಲ್ ಆಗಿ ವೀಡಿಯೋನ ಮಾಡಿದ್ದೀನಿ ಕಿಸ್ ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ಐ ಬಟನಲ್ಲಿ ಕೂಡ ಕೊಟ್ಟಿರ್ತೀನಿ ವೀಡಿಯೋ ನೋಡಿ ಸರ್ಚ್ ಮಾಡಿಕೊಂಡು ಚಾನಲಲ್ಲಿ ಕೂಡ ಇರುತ್ತೆ ವಿಡಿಯೋ ನೋಡಿ ಅಪ್ಲೈನ್ ಮಾಡ್ಕೊಬೋದಾಗಿದೆ ಸೊ ಲೋ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಪ್ರೆಸ್ಸಿಂಗ್ ಫೀಸ್ ಇರುತ್ತೆ ಹಾಗೆ ಆನ್ಲೈನ್ ಪರ್ಸ್ನಲ್ ಲೋನು ವಿತಿನ್ ಐದು ನಿಮಿಷದಲ್ಲಿ ಅಪ್ರೂವಲ್ ಆಗುತ್ತೆ ಯಾವುದೇ ಕೊಲೆಟ್ರಲ್ ಕೊಡುವಂಥ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆ್ಯಪ್ ಆಗಿದೆ ಎನ್ ಬಿ ಎಫ್ ಸಿ ಆ್ಯಪ್ ಆಗಿದೆ ಮಾಸ್ ಫೈನಾನ್ಸ್ ಸರ್ವಿಸಸ್ ಹಾಗೆ ಫೆಡ್ ಬ್ಯಾಂಕ್ ಸರ್ವೀಸಸ್ ಕಡೆಯಿಂದ ಬರ್ತಾ ಇದೆ ಸೊ ಬ್ಯಾಂಕ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ನಿಮಗೆ ಲೋನ್ ಕೊಡಲಿಕ್ಕೆ ಓಕೆ ಸೊ ಇನ್ಸ್ಟೆಂಟ್ ಆಗಿ ಹ್ಯಾಂಡ್ ಟು ಹ್ಯಾಂಡ್ ಲೋನ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸೊ ಯಾವಾಗ ಇದಾಗಿರುತ್ತೆ ಈ ಐದು ಅಪ್ಲಿಕೇಶನ್ಸ್ಗಳ ಬಗ್ಗೆ ಸೊ ಈ ಐದು ಅಪ್ಲಿಕೇಶನ್ಸ್ಗಳಿಂದ ನೀವು ಲೋನನ್ನು ತೊಗೊಂಡು ತಗೊಂಡ್ಬಿಟ್ಟು ನಿಮ್ಮ ದೀಪಾವಳಿಯನ್ನು ಕಲರ್ಫುಲ್ ಆಗಿ ಮಾಡ್ಕೊಬೋದು ಓಕೆ ಗೈಸ್ ಸೊ ಗೈಸ್ ಇದಾಗಿರುತ್ತೆ ತಿನ್ ವಿಡಿಯೋ ಸೊ ಹೇಗನ್ಸ್ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿ ತನಕ ಬಾಯ್